ಏಳು ಸಾವಿರ ಕೋಟಿಗಿಂತಲೂ ಹೆಚ್ಚು ಕೇಂದ್ರದಿಂದ ಹಣ ಬರಬೇಕಾಗಿ ರಾಜ್ಯಕ್ಕೆ ಅಂತ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್, ಅದು ಯಾವ ರೀತಿಯ ತಾರತಮ್ಯ? ಮತ್ತೆ ನಾಳೆ ಪ್ರತಿಭಟನೆಗೆ ಹೋಗ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್ ಇದಕ್ಕೆ? ಪ್ರತಿಭಟನೆಗೆ 136 ಜನ ಹೋಗ್ತೀವಿ, ಮುಖ್ಯಮಂತ್ರಿಯನ್ನು ಒಳಗೊಂಡು ನಾನು ಕೂಡ ಹೋಗ್ತೀನಿ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರ್ತಕ್ಕಂಥ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಮಲತಾರಿ ಧೋರಣೆ ಆಗ್ತಾ ಇದೆ. ಅದರಿಂದ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ನಮಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ಸರಿ ಮಾಡಬೇಕು. ಅದು GST ಇರ್ಬೋದು, ಬರಗಾಲ ಇದೆ, ಪ್ರಸ್ತಾವನೆ ಕಳಿಸಿದ್ವಿ. ಕೇಂದ್ರ ಸರ್ಕಾರ ತನ್ನ ಕರ್ತವ್ಯದ ಮರೆತು ನಮಗೆ ಬರಗಾಲದ ಹಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಕೊಡದೇ ಇರೋದರಿಂದ ಬೇರೆ ಬೇರೆ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಆದರೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಕೊಡದೇ ಇರೋದರಿಂದ ಸರ್ಕಾರದ ಗಮನವನ್ನು ತಿಳಿಬೇಕು ಮತ್ತು ಆ ಒಂದು ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಒಂದು ಉಗ್ರವಾಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಪ್ರತಿಭಟನೆ ಯಾವ ಸ್ವರೂಪ ಇರುತ್ತೆ ಸರ್? ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀವಿ, ಅದು ಕಾನೂನಾತ್ಮಕ ಚೌಕಟ್ಟಿನಲ್ಲೇ ನಾವು ಮಾಡ್ತಕ್ಕಂಥದ್ದು. ಶಾಂತಿಯಿಂದ ಸರ್ಕಾರದ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಅದಕ್ಕೆ ನಾವು ದಿಲ್ಲಿಗೆ ಹೋಗ್ತೀವಿ. ಸರ್, ಇವತ್ತು ಮಹೇಶ್ ಕುಮಟಳ್ಳಿ ಸುದ್ದಿಗೋಷ್ಠಿ ಮಾಡಿ ಹೇಳ್ತಾ ಇದ್ದಾರೆ, ಮಾಜಿ